ಹಾಯ್ ಫ್ರೆಂಡ್ಸ್, 30-35 ವರ್ಷ ಆದ ಮೇಲೆ ನಾವು ಹೆಂಗಾಗಿ ಕಾಣಲು, ಏನು ಮಾಡಬೇಕು ಎಂಬುದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ, ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. 35 ವರ್ಷದ ನಂತರ ಮುಖದ ಮೇಲೆ ಸುಕ್ಕುಗಟ್ಟುವುದು, ಮೊಡವೆ ಆಗುವುದು ಇದೆಲ್ಲ ಕಾಮನ್. ಆದರೆ 30 ವರ್ಷದ ವಯಸ್ಸಿನ ನಂತರ ನಮ್ಮ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಕಾಳಜಿ ನೀಡಬೇಕು. ಆರೋಗ್ಯಕರವಾದ ಫುಡ್ಗಳನ್ನು ಸೇವನೆ ಮಾಡಬೇಕು, ಜೊತೆಗೆ ಆರೋಗ್ಯದ ತಪಾಸಣೆ ಮಾಡಿಸ್ಕೊಳ್ಬೇಕು. 30 ವರ್ಷದ ನಂತರ ಹೆಚ್ಚಿನದಾಗಿ ಮಂಡಿ ನೋವು, ಬೆನ್ನು ನೋವು ಕಾಡುತ್ತದೆ. ಇದಕ್ಕಾಗಿ ನೀವು ಪ್ರತಿನಿತ್ಯ ಯೋಗ ಅಥವಾ ವ್ಯಾಯಾಮ ಮಾಡಬೇಕು. ಜೀವನದಲ್ಲಿ ನೋವು ನಲಿವು ಎಂಬುದು ಬರುವುದು ಸಾಮಾನ್ಯ. ಆದರೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನು ನಗು ನಗುತ್ತಾ ತೆಗೆದುಕೊಳ್ಳಬೇಕು. ಆಗ ಫಿಟ್ಟಾಗಿ ಹೆಂಗಾಗಿರಲು ಕಾಣಲು ಸಾಧ್ಯವಾಗುತ್ತದೆ. ಯೋಗ, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಮತ್ತು ಆಧುನಿಕ ದೈಹಿಕ ವ್ಯಾಯಾಮಗಳನ್ನು ಪ್ರತಿದಿನ ಮಾಡುವುದರಿಂದ ಕೂಡ ಹೆಂಗಾಗಿ ಕಾಣಲು ಸಾಧ್ಯ. ಈ ವಯಸ್ಸಿನಲ್ಲಿ ರಕ್ತದ ಒತ್ತಡ ಮತ್ತು ಕೊಬ್ಬಿನ ಸಮಸ್ಯೆ ಹೆಚ್ಚು ಕಾಣಿಸಿಕೊಳ್ಳುತ್ತದೆ, ಹಾಗೂ ಸ್ಟ್ರೋಕ್ ಮತ್ತು ಹೃದಯಾಘಾತಗಳು ಹೆಚ್ಚು ಆಗುತ್ತದೆ. ಆಹಾರದಲ್ಲಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟು ಆರೋಗ್ಯವನ್ನು ನೋಡಿಕೊಂಡರೆ ಹೆಂಗಾಗಿ ಕಾಣುತ್ತೀರಾ? 40 ವರ್ಷ ವಯಸ್ಸಿನ ನಂತರ ಮೂಳೆಗಳಲ್ಲಿ ರಂಧ್ರ ಕಾಣಿಸಿಕೊಳ್ಳುತ್ತದೆ, ಮೂಳೆಗಳ ತೂಕ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಕೊರತೆ ಇರುವುದು. ಅದಕ್ಕೆ ಪ್ರತಿದಿನ 1 ಗಂಟೆ ಆದರೂ ಸೂರ್ಯನ ಶಾಖ ನಿಮ್ಮ ಮೇಲೆ ಬೀಳುವ ಹಾಗೆ ನೀವು ನೋಡಿಕೊಳ್ಳಬೇಕು. ಹಾಗೆಯೇ ಈ ವಯಸ್ಸಿನಲ್ಲಿ ಹೆಚ್ಚು ಕಾಣುವುದು ಬೊಜ್ಜು ಮತ್ತು ಮಧುಮೇಹಗಳ ಸಮಸ್ಯೆ. ಹಾಗಾಗಿ ಸಮತೋಲನದ ಆಹಾರವನ್ನು ತೆಗೆದುಕೊಳ್ಳಬೇಕು. ಸದಾ ಮುಖದಲ್ಲಿ ನಗು ಇರಲಿ, ಹಾಗೂ ಪ್ರತಿಯೊಂದು ಸಮಸ್ಯೆಯನ್ನು ಯೋಚಿಸುವುದನ್ನು ಬಿಡಬೇಕು. ಹಾಗೆ ಇದ್ದಲ್ಲಿ ವಯಸ್ಸು ಆಗಿಯೇ ಎಂಬುದನ್ನು ಕಾಣಿಸುವುದಿಲ್ಲ. ಅದಕ್ಕಾಗಿ ವಯಸ್ಸು ಆದ ತಕ್ಷಣ ನನಗೆ ವಯಸ್ಸಾಯಿತು ಎಂದು ನನ್ನ ಕೈಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲವೆಂದು ಕೈಕಟ್ಟಿ ಕುಳಿತುಕೊಳ್ಳಬೇಡಿ. ಎಲ್ಲವನ್ನು ಎಂಜಾಯ್ ಮಾಡಿ, ಸಂತೋಷವಾಗಿ ಕಾಲ ಕಳೆಯಿರಿ. ಆಗ ವಯಸ್ಸು ಆದರೂ ಕೂಡ ನೀವು ಫಿಟ್ಟಾಗಿ ಹೆಂಗಾಗಿ ಆರೋಗ್ಯವಾಗಿ ಇರುತ್ತೀರಾ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಸಹ 40 ವರ್ಷ ಆದಮೇಲೂ ಹೆಂಗಾಗಿ ಕಾಣಿಸ್ಬೇಕಂದ್ರೆ ಇವೆಲ್ಲವನ್ನು ಫಾಲೋಅಪ್ ಮಾಡಿ. ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.